ಶಾಲಾ ವಟಾರ ಪರಿಸರದಲ್ಲಿ ತಂಬಾಕು ಮಾರಾಟ ನಿಷೇಧಿಸಿದ್ರು ಅಂಗಡಿಯಲ್ಲಿ ನಿಯಮ ಮೀರಿ ಮಾರಾಟ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಕಡಬದ ಬಿಲಿನೆಲೆ ಕೈಕಂಬ ಶಾಲೆಯ ಮೂರನೇ ತರಗತಿ ವಿದ್ಯಾರ್ಥಿನಿ ಆಯರ ಮಾಧ್ಯಮವೊಂದರ ಓದುಗರ ವಿಭಾಗಕ್ಕೆ ಬರೆದ ಪತ್ರವೊಂದನ್ನು ಇದೀಗ ಮಾಧ್ಯಮ ಕಚೇರಿಯವರು ಮುಖ್ಯಮಂತ್ರಿ ಕಚೇರಿಗೆ ರವಾನೆ ಮಾಡಿದ್ದಾರೆ ಈ ಪತ್ರ ಅವರಿಗೆ ತಲುಪಿದ ಕೆಲವೇ ತಾಸಿನಲ್ಲಿ ಈ ಅಂಗಡಿಗೆ ಪೊಲೀಸ್ ತಂಡ ದಾಳಿ ಮಾಡಿದೆ ಕೈಕಂಬ ಶಾಲಾ ಬಲಿ ಇರುವಂತಹ ನವೀನ್ ಎಂಬವರ ಧನಶ್ರೀ ಫ್ಯಾನ್ಸಿ ಮತ್ತು ಫುಟ್ವೇರ್ ಅಂಗಡಿಗೆ ದಾಳಿ ನಡೆಸಲಾಗಿದೆ ಇಲ್ಲಿನ ಅಂಗಡಿಯಲ್ಲಿ ತಂಬಾಕು ಮತ್ತು ಸಿಗರೇಟ್ ಮಾರಾಟ ಮಾಡುತ್ತಿರುವ ಬಗ್ಗೆ ವಿದ್ಯಾರ್ಥಿನಿ ಆಯರ ಪತ್ರಿಕೆಗೆ ಬರೆದಿದ್ಲು ಇದೀಗ ಅಂಗಡಿ ಮಾಲಕರ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ದಂಡ ವಿಧಿಸಿದ ಕಡಬಾ ಪೊಲೀಸ್ ಠಾಣಾಧಿಕಾರಿ ಅಭಿನಂದನ್ ಅವರು ವಿದ್ಯಾರ್ಥಿನಿ ಆಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇದೀಗ ವಿದ್ಯಾರ್ಥಿನಿಯ ಧೈರ್ಯವನ್ನ ಎಲ್ಲರೂ ಕೊಂಡಾಡಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ